ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಇಲ್ಲಿ ನಿರ್ಧರಿಸತಕ್ಕಂಥ ಎಲ್ಲ ಹಾವೇರಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರೇ ಹಾಗೂ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ದಿನ ತುಂಬ ಒಂದು ಸಂತೋಷದ ದಿನ. ಒಂದು ವಿಶ್ವವಿದ್ಯಾನಿಲಯ ಒಂದು ವರ್ಷವನ್ನು ಪೂರೈಸಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಆ ಒಂದು ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ಈ ದಿನ ನಾವೆಲ್ಲ ಸೇರಿದ್ದೀವಿ. ಯಾವುದೇ ಒಂದು ಸಂಸ್ಥೆ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಯಾವುದೇ ಆದ್ರೂ ಅದು ಹುಟ್ಟುವಾಗ ಯಾವಾಗಲೂ ಸಣ್ಣದಾಗಿರುತ್ತೆ, ಅದು ಬೆಳೀತಾ ಬೆಳೀತಾ ಒಂದು ಅಗಾಧವಾಗಿ ವಿಶ್ವವಿದ್ಯಾನಿಲಯವಾಗಿ ಹೊರಹೊಮ್ಮುತ್ತದೆ. ತಮಗೆಲ್ಲ ಗೊತ್ತಿದ್ದಾಗೆ ಮೈಸೂರು ವಿಶ್ವವಿದ್ಯಾನಿಲಯನ ತಾವೆಲ್ಲ ಕೇಳಿದ್ದೀರಿ, ಅದು ಸಹ ಈಗ ನಮಗೆ ಅವಾಗ ನಮ್ಮದೇ ಆದಂಥ ವಿಶ್ವವಿದ್ಯಾನಿಲಯ ಇರಲಿಲ್ಲ. ನಾವೆಲ್ಲರೂ ಮದ್ರಾಸ್ ವಿಶ್ವವಿದ್ಯಾನಿಲಯಕ್ಕೆ ಅಧೀನರಾಗಿದ್ವಿ. ಸೊ ಅವತ್ತು ಮೈಸೂರು ವಿಶ್ವವಿದ್ಯಾನಿಲಯ ಬೇಕು ಅಂತ ಹೇಳಿದಾಗ ಅವರು ಬ್ರಿಟಿಷ್ ಗೌರ್ಮೆಂಟ್ನವರು ಕೊಡಿ ಅಂತ ತಗೋಬಹುದು ಅಂತ ಹೇಳಿದ್ರು ಸಹ ಮದ್ರಾಸ್ ವಿಶ್ವವಿದ್ಯಾನಿಲಯದವರು ಅದನ್ನ ಬಿಟ್ಕೊಡೋದಕ್ಕೆ ರೆಡಿ ಇರಲ್ಲ. ಅವಾಗ ಸರ್ ಎಂ ವಿಶ್ವೇಶ್ವರಯ್ಯನವರು ಬಹಳಷ್ಟು ಹೋರಾಟವನ್ನು ಮಾಡಿ ಅವಾಗ ಬ್ರಿಟಿಷ್ ಗೌರ್ಮೆಂಟ್ ಒಂದು ಕಂಡೀಷನ್ ಅಲ್ಲಿ ಅವರಿಗೆ ಪರ್ಮಿಷನ್ ಕೊಡ್ತಾರೆ, ಅಂದ್ರೆ ನೀವು ಮಾತೃ ವಿಶ್ವವಿದ್ಯಾನಿಲಯದಿಂದ ಒಂದು ಅನುಮತಿಯನ್ನು ಪಡೆದು ಕೊಡಿ ಅಂತೇಳಿ. ಅವಾಗ ಅವರು ಕೊಡೋದಕ್ಕೆ ನಿರಾಕರಿಸ್ಬಿಡ್ತಾರೆ, ಇಲ್ಲ ನಮಗೆ ಮೈಸೂರು ವಿಶ್ವವಿದ್ಯಾನಿಲಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅವಾಗ ನಮ್ಮ ವಿಶ್ವೇಶ್ವರಯ್ಯನವರು ಒಂದು ಮಾತು ಹೇಳ್ತಾರೆ, ನಾವು ನಿಮಗೆ ಮಗಳಿದ್ದ ಹಾಗೆ ಯಾವುದೇ ಒಂದು ಸಂಸಾರದಲ್ಲಿ ಮಗಳು ಅಂದಮೇಲೆ ಬೆಳೆದು ದೊಡ್ಡವಳಾದ್ಮೇಲೆ ಹೊರಗಡೆ ಹೋಗ್ತಾಳೆ, ಹಾಗೆ ನಮ್ಮನ್ನ ಹೊರಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರು ಕೇಳ್ತಾರೆ. ಆದ್ರೆ ಅದಕ್ಕೆ ಅವ್ರು ಮದ್ರಾಸ್ ವಿಶ್ವವಿದ್ಯಾನಿಲಯ ಏನಂತಾರೆ, ನಮಗೆ ಅನುಮತಿ ಇಲ್ಲ, ನಮ್ಮ ಅನುಮತಿ ಇಲ್ಲದೆ ನೀವು ಹೋಗ್ತಾ ಇರೋದ್ರಿಂದ ನಾವು ಕೊಡೋದಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಅವರು ಬಹಳಷ್ಟು ಪರಿಶ್ರಮ ಪಟ್ಟು ಊಟಿಯಲ್ಲಿ ಮತ್ತೆ ಒಂದು ಸಭೆ ಮಾಡಿ ಅದಾದ ನಂತರ ನಮಗೆ ಮೈಸೂರು ವಿಶ್ವವಿದ್ಯಾನಿಲಯ ಬರುತ್ತೆ. ಅದೇ ರೀತಿ ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಆಗ್ಬೇಕು ಅಂದ್ರೆ ಅದರ ಹಿಂದೆ ಬಹಳಷ್ಟು ಜನರ ಒಂದು ಪರಿಶ್ರಮ ಇರುತ್ತೆ. ಸೊ ನಾವು ಯಾವ ಘಟ್ಟದಲ್ಲಿ ಯಾವ ಹಂತದಲ್ಲಿ ಆ ವಿಶ್ವವಿದ್ಯಾನಿಲಯದಲ್ಲಿ ಇರ್ತೀವಿ ಅನ್ನೋದು ನಮಗೆ ಅರ್ಥ ಮಾಡ್ಕೋಬೇಕು. ನಾವು ಈ ಒಂದು ವಿಶ್ವವಿದ್ಯಾನಿಲಯವು ಅದಕ್ಕೆ ಒಂದು ಒಳ್ಳೆಯ ಒಂದು ಭವಿಷ್ಯ ಇದೆ. ಆ ಮಟ್ಟಕ್ಕೆ ಈ ವಿಶ್ವವಿದ್ಯಾನಿಲಯ ಬೆಳಿಬೇಕು ಅಂತ ಹೇಳಿದ್ರೆ ತಮ್ಮೆಲ್ಲರ ಒಂದು ಸಹಕಾರ ಇದಕ್ಕೆ ಬೇಕು. ಯಾವಾಗಲೂ ನಾವು ಹೇಳ್ತೀವಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂದ್ರೆ, ನಾವೆಲ್ಲರೂ ಸೇರಿ ಇದಕ್ಕೆ ಶ್ರಮ ಪಟ್ಟರೆ ಮಾತ್ರ ಅದು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ತಾವು ಯಾವುದೇ ಒಂದು ಸಂಸ್ಥೆ ತಗೊಳ್ಳಿ, ಯಾವ ಒಂದು ಸಂಸ್ಥೆ ತಗೊಂಡ್ರು ಸಹ ಅದು ಶುರುವಾದಾಗ ಅದಕ್ಕೆ ಬಹಳ ಕಷ್ಟ ಇರುತ್ತೆ. ಅದರಲ್ಲಿ ಎಲ್ಲರೂ ಸ್ವಂತ ದುಡ್ಡಿನಿಂದ ಒಂದು ಸಂಸ್ಥೆಯನ್ನು ಕಟ್ಟಿರ್ತಾರೆ, ಆದ್ರೆ ಬರ್ತಾ ಬರ್ತಾ ಅದು ಬೆಳೆದು ದೊಡ್ಡದಾದ ತಕ್ಷಣ ಅದಕ್ಕೆ ಒಂದು ಶಕ್ತಿ ಅಂದ್ರೆ ಹಣದ ಶಕ್ತಿ, ಎಲ್ಲಾ ರೀತಿಯ ಶಕ್ತಿ ಬಂದಾಗ ನಾನಾ ರೀತಿಯ ಜನ ಅದರಲ್ಲಿ ಬಂದು ಅದನ್ನ ನಾಶ ಮಾಡೋದಕ್ಕೆ ಅಥವಾ ಅದರ ಉಪಯೋಗ ಪಡೆಯೋದಕ್ಕೆ ಬಹಳಷ್ಟು ಶ್ರಮ ಪಡ್ತಾರೆ. ಹಾಗಾಗಿ ಈ ಒಂದು ವಿಶ್ವವಿದ್ಯಾನಿಲಯ ತುಂಬಾ ಒಂದು ಇಡೀ ನಮ್ಮ ರಾಜ್ಯದಲ್ಲೇ ಹೆಮ್ಮೆ ಪಡುವಂತ ಒಂದು ವಿಶ್ವವಿದ್ಯಾನಿಲಯ ಆಗ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಯಾಕೆಂದ್ರೆ ಈ ಒಂದು ನೆಲದಲ್ಲಿ ಬಹಳಷ್ಟು ಜನ ಸಂತರು, ಕವಿಗಳು ಮತ್ತೆ ಸಾಹಿತಿಗಳು ಎಲ್ಲರೂ ಈ ನಾಡಿನಲ್ಲಿ ಈ ಮಣ್ಣಿನಲ್ಲಿ ಆ ಒಂದು ಗುಣ ಇದೆ ಅಂತ ಹೇಳಿ ಅನ್ಕೊಳ್ತೀನಿ. ಯಾಕೆಂದ್ರೆ ಒಬ್ಬ ಮನುಷ್ಯ ಬೆಳಿಬೇಕಂತ ಹೇಳಿದ್ರೆ ಅವನಿಗೆ ಕಷ್ಟ ಅನ್ನೋದು ಬರಬೇಕು. ಕಷ್ಟ ಇಲ್ಲದಲೇ ಯಾರಿಗೂ ಸುಖ ಸಿಗೋದಿಲ್ಲ. ತಾವು ಖಲೀಲ್ ಜಿಬ್ರಾನ್ ಅಂತೇಳಿ ಒಬ್ಬ ಕವಿ ಮತ್ತೆ ಪುಸ್ತಕವನ್ನು ಬರೆದಿದ್ದಾರೆ, ಅವರು ಒಂದು ಪ್ರಾಫೆಟ್ ಅಂತೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ ಸಂತೋಷ ಅಂದ್ರೆ ಏನು ಅಂತ ಹೇಳ್ತಾರೆ. ಸಂತೋಷ ಅಂದ್ರೆ ಏನಂದ್ರೆ ದುಃಖ ಅದ್ರ ಜೊತೆನೆಲ್ಲ ಇರುತ್ತೆ, ನಮಗೆ ಅದು ಕಾಣೋದಿಲ್ಲ. ದುಃಖ ಬಂದಾಗ ನಮಗೆ ಸಂತೋಷ ಅದ್ರ ಜೊತೆನೆಲ್ಲ ಇರುತ್ತೆ, ಅದು ನಮಗೆ ಕಾಣೋದಿಲ್ಲ. ಹಾಗಾಗಿ ನಾವು ಸಂತೋಷದಿಂದ ಹಾಲಲ್ಲಿ ಸಂತೋಷ ಇದ್ದಾಗ ದುಃಖ ಅನ್ನೋದು ನಮ್ಮ ಬೆಡ್ರೂಮ್ ಅಲ್ಲಿ ಹೋಗಿ ಮಲ್ಕೊಂಡಿರುತ್ತೆ. ಅಂದ್ರೆ ಯಾವಾಗ ನೀವು ಸುಮ್ಮನೆ ಯೋಚನೆ ಮಾಡಿ, ನಿಮಗೆ ಯಾರಿಂದ ಸಂತೋಷ ಸಿಗುತ್ತೆ? ಯಾವಾಗ ಸಂತೋಷ ಆಗುತ್ತೆ? ಯಾರಾದ್ರೂ ನಿಮಗೆ ತೊಂದರೆ ಕೊಡ್ತಾರೆ, ದೂರ ಹೋದ ತಕ್ಷಣ ನಿಮಗೆ ಸಂತೋಷ ಬರುತ್ತೆ.
ಆದ್ರೆ ನಿಮ್ಗೆ ಇಷ್ಟ ಆದವ್ರು ದೂರ ಆದ ತಕ್ಷಣ ನಿಮ್ಗೆ ದುಃಖ ಆಗುತ್ತೆ. ಹಾಗಾಗಿ ದುಃಖ ಸಂತೋಷ ಅನ್ನೋದು ಎರಡು ಒಟ್ಟಿಗೆ ಇನ್ಸಪರೇಬಲ್, ದೇ ಆರ್ ಇನ್ಸಪರೇಬಲ್ ಅಂತ ಹೇಳ್ತಾರೆ ಅವರು. ಹಾಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದಾರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ, ಅವರು ಕೆಲವರು ಮೊಬೈಲ್ ನೋಡ್ತಾ ಇದ್ದಾರೆ, ಕೆಲವರು ಎಲ್ಲೋ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಅನ್ಕೊಳ್ತೀವಿ ಇದು ಯಾವಾಗ ಈ ಕಾರ್ಯಕ್ರಮ ಮುಗಿಯುತ್ತೆ, ಈ ಸ್ಪೀಚ್ ಮುಗಿದ ತಕ್ಷಣ ನಾವು ಶಾಲೆಗೆ ಹೋಗ್ಬೋದು, ಊಟ ಮಾಡ್ಬೋದು ಅಂತ ಒಂದು ಭಾವನೆ ಅವರಲ್ಲಿರುತ್ತೆ, ಸಹಜ ಅದು. ಈಗ ನಿಮ್ಮ ಕುಲಪತಿಗಳು, ನಿಮ್ಮ ಕುಲಸಚಿವರು, ನಾವೆಲ್ಲ ಸೈನಿಕ ಸ್ಕೂಲ್ ಬಿಜಾಪುರದಲ್ಲಿ ಓದ್ತಾ ಇದ್ವಿ, ನಮಗೂ ಅಲ್ಲಿ ಯಾವ್ದಾದ್ರೂ ಈ ತರ ಇದ್ದಾಗ ಭಾಷಣ ಮಾಡಿಸೋದೇ ಕರೆಸೋರು. ಅವಾಗ ನಾವು ಯಾರಿಗೆ ಹೆಚ್ಚು ಚಪ್ಪಾಳೆ ಹೊಡಿತಾ ಇದ್ವಿ ಅಂದ್ರೆ, ಯಾರು ಕಡಿಮೆ ಮಾತಾಡ್ತಾರೋ ಅವರಿಗೆ ಬಹಳಷ್ಟು ಚಪ್ಪಾಳೆ ಹೊಡಿತಾ ಇದ್ವಿ. ಅಂದ್ರೆ ಆ ವಯಸ್ಸಿನಲ್ಲಿ ನಮಗೆ ಯಾರೋ ಏನು ಹೇಳೋದ್ರಿಂದ ನಮ್ಮ ಜೀವನ ಬದಲಾವಣೆ ಆಗಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಆದ್ರೆ ಖಂಡಿತವಾಗಿ ತಾವು ಆ ತರ ತಿಳ್ಕೋಬಾರದು. ಒಂದು ನುಡಿಯಲ್ಲಿ, ಒಂದು ಸ್ಪೀಚ್ ಒಬ್ಬ ಜೀವನನ ಬದಲಾವಣೆ ಮಾಡುತ್ತೆ. ಅದಕ್ಕೆ ಹಲವಾರು ನಿದರ್ಶನಗಳಿದ್ದಾವೆ. ತಾವೆಲ್ಲರೂ ವಿಜ್ಞಾನದಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಒಬ್ಬರು ಸೈಂಟಿಸ್ಟ್ ಥಾಮಸ್ ಆಲ್ವಾ ಎಡಿಸನ್ ಅಂತ ಹೇಳಿ ತಾವು ಕೇಳಿದ್ದೀರಿ. ಮತ್ತೆ ನಾವು ಬಲ್ಬ್ ಲೈಟ್ ಎಲ್ಲ ನೋಡ್ತಾ ಇದ್ವಿ, ಅವರು ಇನ್ಕ್ಯಾಂಡಸೆಂಟ್ ಬಲ್ಬ್ ಅನ್ನ ಕಂಡುಹಿಡಿತಾರೆ. ಅವರು ಶಾಲೆಗೆ ಈಗ ಬಂದಾಗ ಅವರಿಗೆ ಸ್ವಲ್ಪ ಅವರಿಗೆ ತಿಳುವಳಿಕೆ ಅಥವಾ ಅರ್ಥ ಮಾಡ್ಕೊಳ್ಳೋಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ. ಅವಾಗ ಅವ್ರ ಸ್ಕೂಲ್ ಟೀಚರ್ ಏನಿರ್ತಾರಲ್ಲ, ಅವರು ಒಂದು ಚೀಟಿಯನ್ನು ಬರೆದು ಇದನ್ನ ತಗೊಂಡೋಗಿ ನಿಮ್ಮ ಅಮ್ಮನಿಗೆ ಕೊಡಪ್ಪ ಅಂತ ಕೊಡ್ತಾರ. ಆ ಹುಡುಗ ಸಣ್ಣ ಹುಡುಗ, ಅವನು 4ನೇ ಕ್ಲಾಸ್ ಆಯ್ತು ಅಂದ್ರೆ ಆ ಸ್ಟೇಜ್ ಅಲ್ಲಿ ಇದ್ದಾಗ ಅವನು ಬಂದು ಚೀಟಿ ಕೊಡ್ತಾನೆ. ಚೀಟಿಯನ್ನು ತಗೊಂಡು ಓದಿದ ತಕ್ಷಣ ಅವ್ರ ಅಮ್ಮನಿಗೆ ಗಾಬರಿ ಆಗುತ್ತೆ, ಅವ್ರೇನು ಹೇಳೋದಿಲ್ಲ. ಅವನು ಚೀಟಿ ಕೊಟ್ಬಿಟ್ಟು ತನ್ನ ಪಾಡಿಗೆ ತಾನು ಆಟ ಆಡೋದಕ್ಕೆ ಹೋಗ್ತಾನೆ. ಅದಾದ್ಮೇಲೆ ಆಟ ಆಡ್ಕೊಂಡು ಬಂದ್ಮೇಲೆ ಅವ್ರು ಹೇಳ್ತಾರೆ, ಮಗನೇ ನಿನ್ನ ಬುದ್ಧಿ ಸಾಮರ್ಥ್ಯ ತುಂಬಾ ಜಾಸ್ತಿ ಇದೆ, ಅದಕ್ಕೆ ಶಾಲೆಯಲ್ಲಿ ಬೇರೆ ಮಕ್ಕಳ ಜೊತೆ ನಿನ್ನನ್ನು ಓದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ನಿನಗೆ ನಾನು ಮನೆಯಲ್ಲೇ ನಿನಗೆ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿ ಅವತ್ತಿಂದ ಅವರ ತಾಯಿ ಅವನಿಗೆ ಪಾಠವನ್ನು ಹೇಳ್ಕೊಡ್ತಾರೆ. ಅದಾದ್ಮೇಲೆ ಇವತ್ತು ನಾವೇನ್ ನೋಡ್ತೀವಿ ಅದೆಲ್ಲ ಒಂದು ಏನು ಹಿಸ್ಟ್ರಿ ಅಂತ ಹೇಳ್ತೀವಿ. ಅವರು 200ಕ್ಕಿಂತ ಹೆಚ್ಚು ಪೇಟೆಂಟ್ ಅನ್ನು ಪಡೆದಿದ್ದಾರೆ. ಒಂದು ಇನ್ಕ್ಯಾಂಡಸೆಂಟ್ ಲೈಟ್ ಬಲ್ಬ್ ಅನ್ನ 1000 ಸಲ ಅವರು ಬೇರೆ ಬೇರೆ ವಿಧದಲ್ಲಿ ಮೀಡಿಯಂ ಅಲ್ಲಿ ಪ್ರಯತ್ನ ಪಟ್ಟು ಕೊನೆಗೆ ಅವರು ಕಂಡುಹಿಡಿತಾರೆ. ಅದಾದ್ಮೇಲೆ ಅವರ ತಾಯಿ ಸತ್ತಮೇಲೆ ಒಂದಿನ ಅವರು ಹಳೆ ಸಾಮಾನೆಲ್ಲ ತೆಗಿಬೇಕಾದ್ರೆ ಈ ಒಂದು ಚೀಟಿ ಡ್ರೈವರ್ ಅಲ್ಲಿ ಸಿಗುತ್ತಂತೆ. ಆ ಚೀಟಿಯನ್ನು ತೆಗೆದು ನೋಡಿದ್ರೆ ಆ ಚೀಟಿಯಲ್ಲಿ ಬರೆದಿರ್ತಾರೆ, ನಿಮ್ಮ ಮಗು ಮಂದವಾಗಿದೆ, ಇವರಿಗೆ ಓದೋದಕ್ಕೆ ಅವರಿಗೆ ನಮ್ಮ ಶಾಲೆನಲ್ಲಿ ಹೇಳ್ಕೊಡೋದಕ್ಕಾಗಲ್ಲ, ಅದರಿಂದ ನೀವು ದಯವಿಟ್ಟು ಇವ್ರನ್ನ ಶಾಲೆಯಿಂದ ಬಿಡಿಸ್ಕೊಂಡು ಹೋಗಿ ಅಂತ ಹೇಳಿ ಬರೆದಿರ್ತಾರೆ. ಆದರೆ ಒಂದು ತಾಯಿ ಆ ಒಂದು ವಿಷಯವನ್ನ ಮಗನಿಂದ ಮುಚ್ಚಿಟ್ಟು ಅವನಿಗೆ ಒಳ್ಳೆ ರೀತಿಯಲ್ಲಿ ಓದಿಸಿದಕ್ಕೆ ಇವತ್ತು ನಮ್ಮ ಪ್ರಪಂಚ ಒಬ್ಬ ಅತ್ಯಂತ ಪ್ರತಿಭಾನ್ವಿತ ವಿಜ್ಞಾನಿಯನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಆಯಿತು. ಅಂದರೆ ನಾವು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಯ ಒಂದು ಸಾಮರ್ಥ್ಯವನ್ನ ಗುರುತಿಸೋದ್ರಲ್ಲಿ ಬಹಳಷ್ಟು ಸಲ ಎಡುತ್ತೀವಿ. ಮನೆಯಲ್ಲೂ ಅಷ್ಟೇನೆ, ನಾವು ಯಾವ ಮಕ್ಕಳನ್ನ ತುಂಬಾ ಒಳ್ಳೆಯವರಂತ ಹೇಳ್ತೀವಿ, ಯಾರು ಹೇಳಿದ ಮಾತು ಕೇಳ್ತಾರೆ ಅವನು ತುಂಬಾ ಒಳ್ಳೆ ಮಗ, ಏ ಬಹಳ ಒಳ್ಳೆಯವರಪ್ಪ ಹೇಳಿದ ಮಾತೆಲ್ಲ ಕೇಳ್ತಾನೆ ಅಂತಾರೆ. ಯಾರೋ ಒಬ್ಬ ಅದಲ್ಲ, ನೀವು ಕೇಳಿದ್ದಕ್ಕೆಲ್ಲ ಪ್ರಶ್ನೆ ಮಾಡ್ತಾನೆ ಅಥವಾ ಪ್ರತಿಯೊಂದಕ್ಕೂ ಅವನು ಒಂದು ಅದಕ್ಕೆ ಒಂದು ರೀಸನ್ ಕೇಳ್ತಾನೆ, ಇದನ್ನ ಹಿಂಗ್ ಮಾಡಬಾರ್ದಂದ್ರೆ ಯಾಕೆ ಮಾಡಬಾರ್ದು ಅಂತ ಕೇಳ್ತಾನೆ. ಸೊ ಅಂತವನ್ನ ನಾವು ಯಾರು ಇಷ್ಟಪಡೋದಿಲ್ಲ. ಶಾಲೆಯಲ್ಲೂ ಅಷ್ಟೇನೆ, ಕಾಲೇಜಲ್ಲೂ ಅಷ್ಟೇನೆ. ಯಾರಾದರೂ ಕ್ವಶನ್ಸ್ ಕೇಳಿದ್ರೆ ನಮಗೆ ಬಹಳಷ್ಟು ಸಲ ಒಂಥರ ಇರಿಟೇಷನ್ ಆಗುತ್ತೆ, ಏ ತರಲೆ ಕೂತ್ಕೊಳ್ಳೋದು ನಿಮ್ಮ ಸುಮ್ಮನೆ ಅಂತ ಹೇಳ್ತೀವಿ. ಹಾಗಾಗಿ ಆ ಒಂದು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ನಾವು ಟೀಚರ್ಸ್ ಅಂದರೆ ಗುರುಗಳು ಏನಿದೀವಲ್ಲ, ನಾವು ಅದನ್ನು ಗುರುತಿಸುವಲ್ಲಿ ವಿಫಲರಾದರೆ ಬಹಳಷ್ಟು ವಿದ್ಯಾರ್ಥಿಗಳು ಪಾಪ ಅವರ ಜೀವನವನ್ನೇ ನಾಶ ಆಗೋದು. ತಾವೆಲ್ಲ ಇಂಗ್ಲಿಷ್ ಅಲ್ಲಿ ಒಬ್ರು ಸ್ಟೀವಿ ವಂಡರ್ ಅಂತ ಇದ್ದಾರೆ, ಕೇಳಿದ್ರ ಯಾರಾದರೂ, ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅವರು. ಅವರು ಹುಟ್ಟಿನಿಂದ ಕುರುಡವರು. ಸೊ ಅವನಿಗೆ ಎಲ್ಲರೂ ಹೀಯಾಳಿಸ್ತಾ ಇರ್ತಾರೆ ಶಾಲೆನಲ್ಲಿ, ಎಲ್ಲರೂ ಇವನಿಗೇನು ಬರಲ್ಲ, ಯೂಸ್ಲೆಸ್ ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ. ಆದ್ರೆ ಒಂದು ಸಂದರ್ಭದಲ್ಲಿ
ಶಾಲೆ ಒಳಗೆ ಒಂದು ಇಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಸೊ ಇಲಿನ ನಮ್ಗೆಲ್ಲ ಏನಂದ್ರೆ ನಾವು ನೋಡ್ತೀವಿ ಅಷ್ಟೇ ಅಲ್ವಾ. ಸೊ ಅವನಿಗೆ ಕುರುಡಾಗಿದ್ದರಿಂದ ಕಿವಿ ಬಹಳ ಚುರುಕಾಗಿರುತ್ತೆ. ಅವನು ಆ ಒಂದು ಇಲಿಯ ಶಬ್ದವನ್ನ ಗುರುತಿಸಿಕೊಂಡು ಆ ಇಲಿನ ಹಿಡಿದುಕೊಡ್ತಾನೆ. ಅವಾಗ ಅವ್ರ ಶಾಲೆ ಟೀಚರ್ ಅವನಿಗೆ ತುಂಬಾ ಒಂದು ಶಬಾಷ್ ಹೇಳಿ, ನೀನು ಬೇರೆಯವರಿಗಿಂತ ತುಂಬಾ ನಿನಗೆ ಪ್ರತಿಭೆ ಇದೆ ಅಂತ ಹೇಳ್ತಾರೆ. ಸೊ ಅವನು ತುಂಬಾ ಫೇಮಸ್ ಎಲ್ಲ ಆದ್ಮೇಲೆ ಹೇಳ್ತಾನೆ, ಅವತ್ತು ಆ ಒಂದು ನಮ್ಮ ಟೀಚರ್ ನನಗೆ ಏನು ಒಂದು ಗುರುತಿಸಿ ನನ್ನ ಪ್ರತಿಭೆಯನ್ನು ಅವ್ರು ನನಗೆ ತೋರಿಸ್ಕೊಟ್ರು, ಅದರಿಂದ ನಾನು ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಯಾರ ಕೈಲಿದೆ? ನಾವು ನಮ್ ಏನು ಗುರುಗಳು ನಾವಿದ್ದೀವಿ ಅಥವಾ ನಾವು ತಂದೆ ತಾಯಿಯವರು ಏನಿದ್ದೀರಲ್ಲ, ಅವರು ಮಕ್ಕಳ ಒಂದು ಭವಿಷ್ಯವನ್ನ ಉಜ್ವಲವಾಗಿ ಮಾಡುವಂತ ಒಂದು ಅವಕಾಶ ಅವರಿಗಿದೆ. ಯಾಕೆಂದ್ರೆ ಯಾವುದೇ ಒಂದು ಮಗು ಈ ಭೂಮಿ ಮೇಲೆ ಬಂದಾಗ ಪ್ರತಿಯೊಂದು ಮಗುಗೂ ಸಹ ಏನು ನಾವು ಮೆದುಳು ಅಂತ ಹೇಳ್ತೀವಲ್ಲ ಬ್ರೇನ್, ಮತ್ತೆ ನಮ್ಮ ಆಕಾರ ಇದೆಲ್ಲ ಎಲ್ಲರಿಗೂ ಒಂದೇ ಇರುತ್ತೆ. ಸೊ ನಾವು ಭೂಮಿ ಮೇಲೆ ಬಂದಾಗ ನಮ್ಮ ಬ್ರೇನ್ ಏನಿದೆಯಲ್ಲ ಅದು ಫುಲ್ ಡೆವಲಪ್ ಆಗಿರಲ್ಲ. ನೀವು ಪ್ರಾಣಿ ಪ್ರಪಂಚದಲ್ಲಿ ನೋಡಿದ್ರೆ ಯಾವುದೇ ಒಂದು ಪ್ರಾಣಿ ಹುಟ್ಟಿದ ತಕ್ಷಣ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಅದು ಓಡಾಡುವಂತ ಒಂದು ಅವಕಾಶವನ್ನ ಪ್ರಕೃತಿಯಲ್ಲಿ ಕಲ್ಪಿಸಿದ್ದಾನೆ. ಯಾಕೆಂದ್ರೆ ಅದು ಇಲ್ಲಾಂದ್ರೆ ಅದು ಬದುಕೋದಕ್ಕಾಗಲ್ಲ. ಈ ಕಾಡಿನಲ್ಲಿ ಒಂದು ಯಾವುದು ಜಿರಾಫೆ ಮಗು ಹುಟ್ಟಿದ ತಕ್ಷಣ ಅದ್ರ ಹಿಂದೆ ಆಗ್ಲೇ ಸಿಂಹ ಚಿರತೆಗಳೆಲ್ಲ ಕಾಯ್ತಾ ಇರ್ತವೆ. ಸೊ ಅದು ತಕ್ಷಣ ಓಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ನಮ್ಮ ಮಾನವನ ಇದರಲ್ಲಿ ನಮ್ಗೆ ಒಂದು ಮಗು ಹುಟ್ಟಿದ್ರೆ ಕನಿಷ್ಠ 2 ವರ್ಷ ನಾವು ಅದಕ್ಕೆ ಪಾಲನೆ ಪೋಷಣೆಯನ್ನು ಮಾಡಬೇಕು. ಯಾಕೆಂದ್ರೆ ನಮ್ಮ ಬ್ರೈನ್ ಫುಲ್ ಡೆವಲಪ್ ಆಗಿರಲ್ಲ. ಸೊ ಹಾಗಾಗಿ ನಾವು ಬಹಳಷ್ಟು ಕಡೆ ಏನ್ ಓದ್ತೀವಲ್ಲ ಜಿನೆಟಿಕ್, ನಾವು ಯಾರಾದ್ರೂ ಕೇಳಿದ್ರೆ ಇಲ್ಲ ಅವ್ರ ಹುಟ್ಟಿನಿಂದಲೇ ಅವನು ಬಹಳ ಪ್ರತಿಭಾವಂತ ಅಂತ ಹೇಳ್ತೀವಿ. ಸೊ ಹುಟ್ಟಿನಿಂದ ಪ್ರತಿಭೆ ಅನ್ನೋದು ಅದು ಒಂದು ಏನೋ ಮಿತ್ ಅದು. ಅಂದ್ರೆ ಕೆಲವು ಸಲ ಏನಾಗುತ್ತೆ, ನಮ್ಮ ಸೋಲನ್ನ ಅಥವಾ ನಾವು ಏನೋ ಮಾಡಬಾರ್ದು ಅನ್ನೋದನ್ನ ನಾವು ಏನೋ ರೀಸನ್ ಕೊಡೋದಕ್ಕೆ ಏನ್ ಮಾಡ್ತೀವಿ, ಏ ಬಿಡಪ್ಪ ಅವನು ಹುಟ್ಟಿನಿಂದಲೇ ತುಂಬಾ ಚೆನ್ನಾಗಿ ಓದ್ತಾನೆ, ಅವನು ಹುಟ್ಟಿನಿಂದಲೇ ಅವನ ಮ್ಯಾಥ್ಸ್ ತುಂಬಾ ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ಅದ್ ಹೆಂಗ್ ಸಾಧ್ಯ? ಈಗ ಒಬ್ಬ ಮನುಷ್ಯನಿಗೆ ಒಂದು ವಿಷಯದಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವನ ಮೆದುಳಿನಲ್ಲಿ ಏನಾದ್ರೂ ಮಾಡುವಂತ ಸಾಮರ್ಥ್ಯ ಇದೆ. ಈ ಕಂಪ್ಯೂಟರ್ ಅಲ್ಲಿ ಇದು ಮ್ಯಾಥ್ಸ್ ಅಷ್ಟೇ ಮಾಡುತ್ತೆ, ಸೈನ್ಸ್ ಬರಲ್ಲ ಅಂತ ಹೇಳಕ್ಕಾಗತ್ತ? ಬಿಕಾಸ್ ದಿ ಪ್ರೊಸೆಸರ್ ಇಸ್ ದಿ ಸೇಮ್. ಮೈಂಡ್ ಅಂದ್ರೆ ಮೈಂಡ್ ಇಸ್ ಲೈಕ್ ಎ ಒಂದು ಕಂಪ್ಯೂಟರ್ ಅಲ್ಲಿ ಇರೋದ ಏನು ಸೆಂಟ್ರಲ್ ಪ್ರೊಸೆಸರ್ ಇದೆಯಲ್ಲ, ಇಲ್ಲಿ CPU ಅಂತ ನಾವೇನು ಕರಿತೀವಿ ಕಂಪ್ಯೂಟರ್ ಅಲ್ಲಿ, ಅದೇ ತರ ನಮ್ಮ ಮೈಂಡ್ ಇಟ್ ಇಸ್ ಒನ್ ಸೆಂಟ್ರಲ್ ಪ್ರೊಸೆಸರ್. ಸೊ ಅದಕ್ಕೆ ನಾವು ಯಾವ ರೀತಿ ಅದಕ್ಕೆ ಅಭ್ಯಾಸವನ್ನು ಮಾಡ್ತೀವಿ ಅದರಲ್ಲಿ ಅದು ವಿಶೇಷ ಪರಿಣಿತಿಯನ್ನು ಹೊಂದುತ್ತೆ. ಸೊ ಹಾಗಾಗಿ ನೀವಿಲ್ಲಿರುವ ಪ್ರತಿಯೊಬ್ಬರಿಗೂ ನೀವೆಲ್ಲ ಏನು ಮಾಡಬೇಕು ಅಂತ ಅನ್ಕೊಳ್ತೀರೋ ಅದನ್ನೆಲ್ಲ ಸಾಧಿಸೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಒಬ್ರು ನೆಪೋಲಿಯನ್ ಹಿಲ್ ಅಂತ ಇದ್ದಾರೆ ಇಂಗ್ಲಿಷ್ ಆಥರ್ ಅವರು. ಅವರು 25 ವರ್ಷಗಳ ಕಾಲ ಪ್ರಪಂಚದ ಅತ್ಯಂತ ಯಶಸ್ವಿ ಪುರುಷರು ಯಾರ್ಯಾರಿದ್ದಾರೆ, ಹೆನ್ರಿ ಫೋರ್ಡ್ ಇರ್ಬೋದು, ಅದಾದ್ಮೇಲೆ ಬೇರೆ ಬೇರೆ ಆದಂತ ರೀತಿ ಅಮೆರಿಕದ ಅತ್ಯಂತ ಯಶಸ್ವಿ ಇವ್ರದ್ದು ಎಲ್ಲರ ಒಂದು ಜೀವನ ಶೈಲಿಯನ್ನ ಅವರು ಸ್ಟಡಿ ಮಾಡಿ ಅವ್ರ ಜೊತೆ ಇಂಟರ್ವ್ಯೂ ತಗೊಂಡು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಥಿಂಕ್ ಅಂಡ್ ಗ್ರೋ ರಿಚ್ ಅಂತ ಕೇಳಿದಿರ ಎಲ್ಲರೂ? ಕನ್ನಡದಲ್ಲೂ ಇದೆ, ಅದು ಯೋಚಿಸಿ ಶ್ರೀಮಂತರಾಗಿ ಅಂತೇಳಿ ಅದನ್ನ ಅನುವಾದ ಮಾಡಿದ್ದಾರೆ, ಎರಡೆರಡು ತರ ಈಗ ಬಂದಿದೆ. ಸೊ ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮನುಷ್ಯನ ಇತಿ ಏನಿದೆ ಅಂದ್ರೆ ನಾವು ನಮ್ಮ ಮನಸ್ಸಿನಲ್ಲಿ ಏನ್ ಅನ್ಕೊಳ್ತೀವೋ ಅದೇ ನಮ್ಮ ಮಿತಿ. 1952 ಇಸ್ವಿವರೆಗೂ ಮನುಷ್ಯ ಏನ್ ಅನ್ಕೊಂಡಿದ್ದ ಅಂದ್ರೆ 1 ಮೈಲಿ ಅಂದ್ರೆ 1600 meters ನ 4 ನಿಮಿಷದಲ್ಲಿ ನಮ್ಗೆ ಯಾರಿಗೂ ಓಡೋದಕ್ಕಾಗಲ್ಲ. ಸೊ ಬಹಳಷ್ಟು ಜನ ಟ್ರೈ ಮಾಡಿದ್ರು, 4 ನಿಮಿಷ 1 ಸೆಕೆಂಡ್ 2 ಸೆಕೆಂಡ್ 5 ಸೆಕೆಂಡ್ ವರೆಗೂ ಬಂದ್ರು ಆಗ್ಲಿಲ್ಲ. ಅವಾಗ ಏನಂದ್ರು ಡಾಕ್ಟರ್ಗಳೆಲ್ಲ ಏನಂದ್ರು, ನಮ್ಮ ಮನುಷ್ಯನ ಒಂದು ಶರೀರ ಒಂದು ಅಂಗರಚನೆ ಏನಿದೆ ಅಂದ್ರೆ 4 ನಿಮಿಷ ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯ.
ನಾಲ್ಕು ನಿಮಿಷಕ್ಕಿಂತ ಕಡಿಮೆ ನಮಗೆ ಸಾಧ್ಯನೇ ಇಲ್ಲ. ಆತರ ಏನಾದ್ರೂ ಓಡಿಲ್ಲ ಅಂದ್ರೆ ನಮ್ಮ ರಕ್ತ ನಾಳಗಳೆಲ್ಲ ಸಿಡಿದು ಮನುಷ್ಯ ಸತ್ತೋಗ್ತಾನೆ ಅಂತ ಹೇಳಿದ್ರು. ಆದ್ರೆ ಎಲ್ಲ ಕೆಲವರು ಇರ್ತಾರೆ, ಹುಚ್ಚರಿರ್ತಾರೆ, ಈ ಪ್ರಪಂಚ ಎಲ್ಲ ಏನು ಅಭಿವೃದ್ಧಿ ಹೊಂದಿರೋದು ಬಹಳಷ್ಟು ಜನ ಹುಚ್ಚರಿಂದಾನೆ. ಅವತ್ ಯಾಕೆಂದ್ರೆ ಅವತ್ತಿನ ಕಾಲಕ್ಕೆ ಜನ ಎಲ್ಲ ಅವ್ರನ್ನ ಹುಚ್ಚು ಅಂತಾನೆ ಕರೆದಿದ್ರು. ಅಲ್ಲಿ ರೋಜರ್ ಬ್ಯಾನಿಸ್ಟರ್ ಅಂತ ಒಬ್ಬ ಲಂಡನ್ ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಇರ್ತಾನೆ, ಅವನು ಅವರ ಫ್ರೆಂಡ್ಸ್ ಜೊತೆ ಇದನ್ನ ಏನಾದ್ರೂ ಮಾಡಿ ನಾವು ಮುರಿಬೇಕು ಅಂತೇಳಿ 1952 ಅವರು ಫಸ್ಟ್ ಟೈಮ್ 3:59 ಓಡ್ತಾರ. ಸೊ ಅದು ಓಡಿದ ನಂತರ ಮತ್ತೆ 6 ತಿಂಗಳಲ್ಲಿ ಒಬ್ರು ಲ್ಯಾಂಡೆ ಅಂತೇಳಿ ಆಸ್ಟ್ರೇಲಿಯಾದ ರನ್ನರ್ ಇರ್ತಾನೆ, ಅವನು 4 ನಿಮಿಷದೊಳಗೆ ಬರ್ತಾನೆ. ಮತ್ತೆ 3-4 ಜನ 4 ನಿಮಿಷದೊಳಗೆ ಓಡೋದಕ್ಕೆ ಶುರುವಾಗುತ್ತೆ. ಇದರ ಅರ್ಥ ಏನಂದ್ರೆ ನಾವು ಯಾವುದು ನಮ್ದು ಮಿತಿ ಅಂತ ಅನ್ಕೊಳ್ತೀವೋ ಅದೇ ನಮ್ಮ ಮಿತಿ. ಸೊ ಪ್ರಪಂಚದಲ್ಲಿ ನಾವು ಉನ್ನತವಾದ ಒಂದು ಗುರಿಯನ್ನ ಇಟ್ಕೊಳ್ಳೋದು ಬಹಳ ಮುಖ್ಯ. ಬಹಳಷ್ಟು ಸಲ ಏನಾಗುತ್ತೆ ಅಂದ್ರೆ ನಮ್ಮ ಗುರಿ ಎಲ್ಲ ಬಹಳ ಸಣ್ಣದಿರುತ್ತೆ, ಆ ಗುರಿನ ನಾವು ಅಚೀವ್ ಮಾಡ್ಬಿಡ್ತೀವಿ. ನಾನು ಒಂದು ಡಿಗ್ರಿ ಮಾಡ್ಬೇಕು ಅಂತ ನನ್ನ ಗುರಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅದು ಮಾಡಿದ ತಕ್ಷಣ ಏನಾಯ್ತು, ಆರಾಮಾಗಿ ಹೋಗ್ಬಿಡ್ತೀವಿ. ಅದು ನಮ್ಮ ಗುರಿ ಇರಬೇಕು, ನಾನು PhD ಮಾಡ್ತೀನಿ ಅಥವಾ ನಾನು ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸ್ತೀನಿ, IAS ಮಾಡ್ತೀನಿ, IFS ಮಾಡ್ತೀನಿ, IPS ಇಲ್ಲೇ ಹೋದ್ರೆ ನಾನು ಒಬ್ಬ ಧೀರುಭಾಯ್ ಅಂಬಾನಿನೋ ನಾರಾಯಣ ಮೂರ್ತಿ ಆಗ್ತೀನಿ ಅಥವಾ ಪ್ರೇಮ್ಜಿತ್ ಅಜಿಮ್ ಪ್ರೇಮ್ಜಿತ್ ತರ ನಾನು ಒಂದು ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ತೀನಿ ಅಂತ ತಾವು ಕನಸ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಇವತ್ತು ನಮ್ಮ ದೇಶದಲ್ಲಿ ಇನ್ಫೋಸಿಸ್ ಅನ್ನೋದು ವರ್ಲ್ಡ್ ಕ್ಲಾಸ್ ಸಾಫ್ಟ್ವೇರ್ ಕಂಪ್ನಿ ಆಗಿದೆ. ಅದನ್ನ ಶುರು ಮಾಡಿದ್ದಾರೆ ನಾರಾಯಣ ಮೂರ್ತಿ ಮತ್ತೆ ಅವರ ಫ್ರೆಂಡ್ಸ್ ಸೇರ್ಕೊಂಡು ಶುರು ಮಾಡಿದ್ರು. ಅವತ್ತು ಅವರಿಗೆ ಬಂಡವಾಳ ಹಾಕೋದಕ್ಕೆ ದುಡ್ಡಿರಲಿಲ್ಲ, ಅವರು ಸುಧಾಮೂರ್ತಿ ಅವ್ರ ಕಡೆಯಿಂದ ಸಾಲ ತಗೊಂಡು ಶುರು ಮಾಡ್ತಾರೆ. ಒಂದು ಹಂತದಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ನಮ್ ದುಡ್ಡು ವಾಪಸ್ ಕೊಟ್ಬಿಡು, ನಿಮ್ ಸವಾಸ ಬೇಡ ನಮ್ಗೆ ಅಂತ ಹೇಳ್ತಾರೆ. ಆದ್ರೆ ಅವ್ರು ಇಲ್ಲ, 1 ವರ್ಷ ತಡೀರಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ. ಸೊ ಇವತ್ತು ಯಾರ್ಯಾರು ಆ ಒಂದು ಇನ್ಫೋಸಿಸ್ ಶೇರ್ ಅನ್ನು ತಗೊಂಡಿದ್ರು ಅವರೆಲ್ಲ ಶ್ರೀಮಂತ ಅಗರ್ಭ ಶ್ರೀಮಂತರಾಗಿದ್ದಾರೆ. ನಾನು ಹೇಳೋದೇನಪ್ಪ ಅಂದ್ರೆ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ನೀವು ಏನಾದ್ರೂ ಸಾಧನೆ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ. ಇದೇ ರೀತಿಯಾದಂತ ಒಂದು ಹೆಣ್ಣು ಮಗು ಅರುಣಿಮಾ ಸಿನ್ಹಾ ಅಂತೇಳಿ, ಎಷ್ಟು ಜನ ಕೇಳಿದ್ದೀರಿ ಅವರ ಹೆಸರನ್ನು? ಸೊ ಅವಳು ಸಹ ಇದೇ ರೀತಿ ಒಂದು ಡಿಗ್ರಿ ಮುಗಿಸ್ಕೊಂಡು ಅವಳು ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಆಗಿರ್ತಾಳೆ. ಒಂದು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಅಪ್ಲಿಕೇಶನ್ ಹಾಕಿರ್ತಾಳೆ, ಜಾಬ್ ಇಂಟರ್ವ್ಯೂ ಬರುತ್ತೆ, ಬಟ್ ಅವಳ ಸರ್ಟಿಫಿಕೇಟ್ ಅಲ್ಲಿ ಡೇಟ್ ಆಫ್ ಬರ್ತ್ ತಪ್ಪಾಗ್ಬಿಟ್ಟಿರುತ್ತೆ. ಸೊ ಈ ಡೇಟ್ ಆಫ್ ಬರ್ತ್ ಇಂಟರ್ವ್ಯೂ ಬರೋಷ್ಟೊತ್ತಿಗೆ ಸರಿ ಮಾಡಿಸ್ಕೊಳ್ದೆ ಹೋದ್ರೆ ನನಗೆ ಕೆಲಸ ಸಿಗಲ್ಲ ಅಂದ್ಬಿಟ್ಟು ಅವಳು ಎಲ್ಲಿ ಲಕ್ನೋದಿಂದ ಡೆಲ್ಲಿಗೆ ಒಂದು ಟ್ರೈನ್ ಅಲ್ಲಿ ರಿಸರ್ವೇಶನ್ ಇಲ್ಲದೆ ಇದ್ರು ಒಂದು ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಹತ್ತಿ ಹೊರಡ್ತಾಳೆ. ಅಲ್ಲಿ ರಾತ್ರಿ ಹೋಗ್ಬೇಕಾದ್ರೆ ಟ್ರೈನ್ನಲ್ಲಿ ದರೋಡೆಕೋರರು ಬರ್ತಾರೆ, ಎಲ್ಲರ ಕಡೆಯಿಂದ ಚಿನ್ನ ಬೆಳ್ಳಿ ಏನೇನಿದೆ ಎಲ್ಲಾನು ಕಿತ್ಕೊಳ್ತಾ ಇರ್ತಾಳೆ. ಇವಳು ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಅಲ್ಲ, ಇವಳು ಅವಳಿಗೆ ಮನಸ್ಸು ಒಪ್ಪೋದಿಲ್ಲ, ಅವ್ರ ಜೊತೆ ಜಗಳ ಆಡ್ತಾಳೆ, ಇವಳು ಕಾಲಲ್ಲಿ ಒದಿತಾಳೆ, ಇದು ಮಾಡ್ತಾರೆ. ಅವಾಗ ಅವ್ರಿಗೆಲ್ಲ ಸಿಟ್ಟು ಬಂದು ಅವಳನ್ನ ರೈಲ್ ಬೋಗಿಯಿಂದ ಹೊರಗಡೆ ಬಿಸಾಕ್ಬಿಡ್ತಾರೆ. ಅವಳ ದುರಾದೃಷ್ಟಕ್ಕೆ ಅವಳು ಹಿಂಗೆ ಬೀಳೋದಕ್ಕೂ ಆ ಕಡೆಯಿಂದ ಇನ್ನೊಂದು ಟ್ರೈನ್ ಬರುತ್ತೆ. ಸೊ ಅವಳ ಒಂದು ಎಡಗಾಲನ್ನ ಟ್ರೈನ್ ಹೊರಟೋಗ್ಬಿಡುತ್ತೆ. ಮಧ್ಯರಾತ್ರಿ ಆಗಿರುತ್ತೆ, ಏನು ಅವಳು ಅಕ್ರಾಂದನ ಅವಳು ಕಣ್ಮುಂದೆ ನೋಡ್ತಾ ಇದ್ದಾಳೆ. ಅವಳು ಮಲಗಿದ್ದು ಬೆಳಗ್ಗೆ ಅವಳಿಗೆ ಎಚ್ಚರಾಗೋ ಅಷ್ಟೊತ್ತಿಗೆ 40 ಟ್ರೈನ್ ಆ ಕಡೆಯಿಂದ ಈ ಕಡೆ ಓಡಾಡ್ತಾವ ಅದ್ರಲ್ಲೇ. ಸೊ ಪಕ್ಕದಲ್ಲೇ ಒಂದು ಹಳ್ಳಿ ಇರುತ್ತೆ, ಹಳ್ಳಿಯವರು ಬೆಳಗಿನ ಜಾವ ನೇಚರ್ ಕಾಲಿಗೆ ಅಂತ ಬಂದಾಗ ಇವಳು ಸಣ್ಣದಾಗಿ ಒಂದು ಶಬ್ದ ಬರ್ತಾ ಇರೋದು ನೋಡಿ ಅವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಲೋಕಲ್ ಆಸ್ಪತ್ರೆ, ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಲು. ಇಲ್ಲೆಲ್ಲ ಹೋಗಿ ಅವಳು ಕಾಲನ್ನ ಸರಿ ಮಾಡಬೇಕಾದ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಹೇಳ್ತಾಳೆ ಅವಳು, ಅವಳಿಗೆ ಕೇಳಿಸ್ತಾ ಇರುತ್ತೆ, ಅವ್ರು ಹೇಳ್ತಾ ಇರ್ತಾರೆ ಆಪರೇಷನ್ ಈಗ ತಕ್ಷಣ ಮಾಡ್ಬೇಕು ಅವಳಿಗೆ. ಆದ್ರೆ ಅಲ್ಲಿ ಡಾಕ್ಟರ್ ಹೇಳ್ತಾ ಇರ್ತಾರೆ, ನಮ್ ಲೋಕಲ್ ಅನೆಸ್ಥೆಸಿಸ್ಟ್ ಬಂದಿಲ್ಲ, ನಾವು ಮಾಡಕ್ಕಾಗಲ್ಲ, ಅವ್ರನ್ನ ಬೇರೆ ಕಡೆ ಕಳ್ಸೋಣ ಅಂತಾರೆ ಅವ್ರು. ಬಟ್ ಆ ಟೈಮಲ್ಲಿ ಮಾಡದೆ ಹೋದ್ರೆ ಮತ್ತೆ ಇನ್ನು ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳುತ್ತೆ. ಅವಾಗ ಅವಳು ಹೇಳ್ತಾಳೆ, ಇಲ್ಲ ಡಾಕ್ಟ್ರೆ, ನಾನು ನನಗೆ ಅನಸ್ತಿಷ್ಯ ಇಲ್ಲದೆ ಇದ್ರು ನಾನು ನೋವನ್ನ ತಡ್ಕೊಳ್ತೀನಿ, ನೀವು ಆಪರೇಷನ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಒಪ್ಪದಿಲ್ಲ, ಆದ್ರೂ ಸಹ ಅವರು ಇಲ್ಲ ಅಂತ ಹೇಳಿ ಅವರು ನಾನು ಧೈರ್ಯವಾಗಿ ನಾನು ಮಾಡಿಸ್ಕೊಳ್ತೀನಿ ಅಂತೇಳಿ ಆಪರೇಷನ್ ಮಾಡ್ತಾರೆ, ಸಕ್ಸಸ್ ಆಗುತ್ತೆ. ಅದಾದ್ಮೇಲೆ
ಹಾಸ್ಪಿಟಲ್ ಅಲ್ಲಿ ಅವಳು ಒಂದು ಕಾಲನ್ನ ಕಟ್ ಮಾಡ್ತಾರೆ ಅವಳಿಗೆ, ಅದಾದ್ಮೇಲೆ ಪ್ರೊಸ್ಥೆಟಿಕ್ ಲೆಗ್ ನ ಹಾಕ್ತಾರೆ. ಅವಾಗ ಅವಳು ಹಾಸಿಗೆ ಮೇಲೆ ಕೂತ್ಕೊಂಡಾಗ ಯೋಚನೆ ಬರುತ್ತೆ, ಏನು ದೇವರು ನನಗೆ ಯಾಕೆ ಈ ರೀತಿ ಮಾಡಿದ ಅಂತೇಳಿ. ಅವಾಗ ಯಾರು ಏನಾದ್ರೂ ಸಾಧನೆ ಮಾಡದೇ ಇರೋದನ್ನ ನಾನು ಸಾಧನೆ ಮಾಡಿ ತೋರಿಸ್ಬೇಕು ಅಂತೇಳಿ ಮನಸ್ಸು ಮಾಡಿ ಅವಾಗ ಅವಳು ಯಾವ ಗುರಿನ ತಗೊಳ್ತಾಳ, ಅವಳು ಇಲ್ಲಿಂದ ನಾವು ಯಾವ್ದೋ ಚಾಮುಂಡಿ ಬೆಟ್ಟಕ್ಕೆ ಪೂಜೆ ಮಾಡ್ಕೊಂಡು ಬರೋದಲ್ಲ, ಅವಳು ಪ್ರಪಂಚದ ಅತ್ಯಂತ ಎತ್ತರವಾದ ಒಂದು ಶಿಖರ ಯಾವುದು, ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಅನ್ನ ನಾನು ಹತ್ತುತ್ತೀನಿ ಅಂತ ಅವಳಿಗೆ ಗುಡ್ಡನೂ ಹತ್ತು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾವು ಚೆನ್ನಾಗಿರೋರೇನೆ ಮೌಂಟ್ ಎವರೆಸ್ಟ್ ಹತ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ತೇವೆ, ಅಯ್ಯಪ್ಪ ನನ್ನ ಜೀವ, ನನ್ನ ಹೆಂಡತಿ ಮಕ್ಕಳು ಎಲ್ಲರ ಅಪ್ಪ ಅಮ್ಮನ ಬಿಟ್ಟು ನಾನು ಹೆಂಗ್ ಹೋಗ್ಲಿ ಅಂತ ಯೋಚನೆ ಮಾಡ್ತೀವಿ. ಅವತ್ತು ಅವಳು ಮಾಡ್ತಾಳೆ. ಅದಾದ್ಮೇಲೆ ಅವಳು ಬಚೇಂದ್ರಿ ಪಾಲ್ ಅಂತೇಳಿ ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳೆ ಮೌಂಟ್ ಎವರೆಸ್ಟ್ ಹತ್ತಿರೋಳ ಹತ್ರ ಅವಳು ಯಾವುದೇ ಒಂದು ಅಪಾಯಿಂಟ್ಮೆಂಟ್ ಇಲ್ಲ, ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟು ಈ ತರ ನಾನು ಮಾಡ್ಬೇಕು ಅಂತ ಕೇಳಿದಾಗ ಅವಳು ಆಯ್ತು ಅಂತೇಳಿ ಅವ್ರದೊಂದು ಟ್ರೈನಿಂಗ್, ಹಿಮಾಲಯದಲ್ಲಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರುತ್ತೆ, ಅಲ್ಲಿ ಟ್ರೈನಿಂಗ್ ತಗೊಂಡು ಸೊ ಅವಳು ಫಸ್ಟ್ ಅಂಪ್ಯೂಟಿ ಪರ್ಸನ್ ಟು ರೈಸ್ ಇದು ಕ್ಲೈಮ್ ದಿ ಮೌಂಟ್ ಎವರೆಸ್ಟ್. ಅಂದ್ರೆ ಪ್ರಥಮ ಕಾಲಿಲ್ಲದೆ ಇರೋಂತ ಒಂದು ಹುಡುಗಿ ಮೌಂಟ್ ಎವರೆಸ್ಟ್ ನ ಹತ್ತಿದಂತ ಅವಳು. ಅದಾದ್ಮೇಲೆ ಅವಳು ಸುಮ್ಮನೆ ನಿಲ್ಲಿಲ್ಲ, ಪ್ರಪಂಚದ ಎಲ್ಲಾ ಖಂಡಗಳಲ್ಲಿರುವ ಎಲ್ಲಾ ಒಂದು ಶಿಖರಗಳನ್ನು ಸಹ ಹತ್ತಿ ಬಂದಿದ್ದಾಳೆ. ಸೊ ಬಹಳಷ್ಟು ಸಲ ನಮ್ಗೆ ಏನಂತೆ, ಏನಾದ್ರೂ ಒಂದು ಅಚಾತುರ್ಯ ಆದಾಗ ಯಾಕೆ ಮನುಷ್ಯ ಈ ರೀತಿ ಬರ್ತಾನೆ, ಸೊ ನಾವು ಆ ಅಚಾತುರ್ಯ ಆಗೋವರೆಗೂ ಕಾಯ್ಬೇಕಾ ಅನ್ನೋದು ಒಂದು ಪ್ರಶ್ನೆ. ಚೆನ್ನಾಗಿರೋರು ಯಾರು ಸಾಧನೆ ಮಾಡಿಲ್ಲ, ನೀವೆಲ್ಲ ಹಿಸ್ಟ್ರಿ ತಗೊಳ್ಳಿ, ನೀವು ಯಾರಿಗೆ ಯಾವುದೇ ಸಂದರ್ಭದಲ್ಲಿ ತೊಂದರೆ ಆಗಿದೆಯಲ್ಲ ಆ ತೊಂದರೆಯನ್ನು ಓವರ್ಕಮ್ ಮಾಡೋದಕ್ಕೆ ಅವರು ಬಹಳಷ್ಟು ಶ್ರಮವನ್ನು ಹಾಕಿ ಮೇಲೆ ಬಂದಿದ್ದಾರೆ. ಸೊ ನಾವು ನೀವೆಲ್ಲ ಆ ಒಂದು ಅಚಾತುರಿ ಆಗೋವರೆಗೂ ಕಾಯಬೇಡ, ನಿಮ್ಗೆಲ್ಲ ಒಂದು ಶಕ್ತಿ ಇದೆ. ಇವತ್ತೇ ನೀವು ಯಾವುದಾದ್ರೂ ಒಂದು ಉನ್ನತವಾದ ಒಂದು ಗುರಿಯನ್ನು ಇಟ್ಕೊಳ್ಳಿ, ಆ ಗುರಿ ಯಾವ್ದು ಬೇಕಾದ್ರೂ ಆಗಿ ವೈವಿಧ್ಯಮಯ ಆಗಿರಬೇಕು, ಎಲ್ಲರಿಗೂ ಒಂದೇ ಗುರಿ ಇರಬೇಕಂತ ಇಲ್ಲ. ನಿಮ್ಮ ನಿಮ್ಮ ತಕ್ಕಕ್ಕೆ, ನಿಮ್ಮ ಒಂದು ಮನಸ್ಸಿಗೆ, ನಿಮ್ಮ ಒಂದು ಆಸೆಗೆ ತಕ್ಕನಾಗಿ ನೀವು ಆ ಒಂದು ಗುರಿಯನ್ನು ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ನಿಮಗೆಲ್ಲ ಒಂದು ಯಶಸ್ಸು ಖಂಡಿತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ದಿನ ನನ್ನನ್ನು ಕರೆಸಿ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಸಂಘಟಕರಿಗೆ ಮತ್ತು ತಮಗೆಲ್ಲ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜಯ ಹಿಂದ್, ಜಯ ಭಾರತ್.